ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಶೂನ್ಯ ಸುರಭಿಮುದ್ರೆ ಅಥವಾ ಮುದ್ರೆ ಅಂತ ಹೇಳಿ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ತುಂಬ ಹೆಲ್ಪ್ ಆಗುವಂಥದ್ದು. ಸೊ ಹೆಲ್ತಿಗೆ ಅಂತಂದರೆ ನಾವು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ಹಾಗೆ ಎಷ್ಟೇ ನಾವು ಹಾಸ್ಪಿಟ್ಲಿಗೆ ಹೋದರೂ ವೀಕ್ನೆಸ್ಸನ್ನು ಸ್ವಲ್ಪ ಮಾತ್ರೆ ತೊಗೊಳ್ಬೇಕಾದ್ರೆ ಸರಿಯಾಗುತ್ತೆ. ಮತ್ತು ಮಾತ್ರೆ ಬಿಡ್ತಿದ್ದ ಹಾಗೇ ಮತ್ತು ಯಥಾ ಪ್ರಕಾರ ವೀಕ್ನೆಸ್ ಬರುತ್ತೆ, ಅಂಥವ್ರಿಗೂ ಸಹ ಸರಿ ಮಾಡೋವಂಥದ್ದು. ಹಾಗೆ ಇದನ್ನು ಮಾಡ್ತಾ ಬಂದರೆ ಮನಸ್ಸಿಗೂ ಶಾಂತಿ ಸಿಗುತ್ತೆ. ಕಿವಿ ನೋವಿದ್ರೆ ಅಥವಾ ಕಿವಿದಲ್ಲಿ ಇಲ್ಲಿ ದೋಷ ಇರೋದು, ಹಾಗೆ ಕಿವಿ ಸೋರೋ ಅಂಥದ್ದು, ಹಾಗೆ ಕಿವಿ ಗುಯಿ ಅಂತ ಆಗ್ತಿರತ್ತೆ ನೋಡಿ, ಅದನ್ನು ಸಹ ಸರಿ ಮಾಡಿಸುತ್ತೆ. ಹಾಗೆ ಇದು ಬಿ ಪಿ ಲೆವೆಲ್ನ ಸಹ ಕಂಟ್ರೋಲಿಗೆ ತರೋವಂಥದ್ದು. ಕೆಲವರಿಗೆ ಹಾರ್ಟ್ ಬೀಟ್ನ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅಂಥವರು ಸಹ ಇದನ್ನು ಮಾಡಿರೋದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದು ಮೈಗ್ರೇನಿಗೆ ಮತ್ತು ಮೇಯ್ನಾಗಿ ಇದು ಹೆಲ್ಪ್ ಆಗುವಂಥದ್ದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ. ಇದನ್ನು ಮಾಡ್ತಾ ಬಂದರೆ ನಾವು ನಮ್ಮ ಬೋನ್ ಸ್ಟ್ರೆಂತ್ ಆಗಿಬಿಟ್ಟು ನಮ್ಮ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಹಾಗೆ ನಮ್ಮ ವೀಕ್ನೆಸ್ಸು ಸಹ ಕಡಿಮೆ ಮಾಡೋದ್ರಿಂದ ನಮಗೆ ಹೆಲ್ತ್ ಸಹ ಇಂಪ್ರೂವ್ ಆಗುತ್ತೆ. ಹಾಗೆ ಇದು ತುಂಬ ಊಟ ಮಾಡೋರಿಗೆ ಅಥವಾ ಕೆಲವರು ಊಟನೇ ಮಾಡೋದಿಲ್ಲ, ಕೆಲವರು ತುಂಬ ಹೆಚ್ಚು ಊಟ ಮಾಡ್ತಾರೆ, ಕೆಲವರು ತುಂಬ ಊಟ ಮಾಡ್ತಾರೆ, ಅಂಥವ್ರನ್ನ ಸಹ ನಾರ್ಮಲಿಗೆ ತರುವಂಥದ್ದು ಇದು. ಈ ಮುದ್ರೆ ಮಾಡಿದರೆ ಜಾಸ್ತಿ ಊಟ ಮಾಡೋರು ಸಹ ಒಂದು ಹಂತವಾಗಿ ಊಟ ಮಾಡ್ತಾರೆ, ಕಡಿಮೆ ಊಟ ಮಾಡೋರು ಸಹ ಒಂದು ಹಂತವಾಗಿ ಊಟ ಮಾಡ್ತಾರೆ. ಹಾಗೆ ತಲೆ ಸುತ್ತತೆ ನೋಡಿ ಕೆಲವರಿಗೆ, ಅಂಥದ್ದು ಸಹ ಚೆನ್ನಾಗಿ ಹೋಗುತ್ತೆ ಇದು. ಆಮೇಲೆ ತೊದಲು ಮಾತಾಡ್ತಾರೆ ನೋಡಿ, ಕೆಲವರು ಮಾತಾಡ್ಬೇಕಾದ್ರೆ ತೊದಲಿಸ್ತಾರೆ, ಸೊ ಅಂಥವ್ರಿಗೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದು ನಮ್ಮ ಬಾಡಿ ಉಷ್ಣತೆಯನ್ನು ಕಡಿಮೆ ಮಾಡಿ ಒಂದು ನಮ್ಮ ದೇಹಕ್ಕೆ ಬೇಕಾಗುವಂಥ ಲೆವೆಲಿಗೆ ಉಷ್ಣಾಂಶನ ಮೈಂಟೈನ್ ಮಾಡುತ್ತೆ. ಹಾಗೆ ಇದು ನಾವು ಓಡಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಓಲಾಡ್ತೀವಿ ನೋಡಿ, ಅಂಥದ್ದು ಸಹ ಸರಿ ಮಾಡುತ್ತೆ. ಸೊ ಇದು ಒಂದು ರೀತಿ ಎಲ್ಲ ರೀತಿಯೂ ಸಹಾಯ ಮಾಡುವಂಥದ್ದು. ಏನು ಅನಾರೋಗ್ಯ ಅಂತನ್ನೋದು ಏನಿದೆಯೋ ಅದನ್ನೆಲ್ಲ ಸರಿ ಮಾಡುವಂಥ ಮುದ್ರೆ ಇದು. ಸೊ ತುಂಬ ಸಿಂಪಲ್ಲೇ ನೋಡೋದಕ್ಕೆ, ಬಟ್ ಸ್ವಲ್ಪ ಮಾಡಬೇಕಾದ್ರೆ ಕಷ್ಟ, ಏಕೆಂದರೆ ಪ್ರಾಕ್ಟೀಸ್ ಇರೋದಿಲ್ಲ ನೋಡಿ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನು ಮಾಡಬೇಕಾದ್ರೆ ನೀವು ಸ್ವಲ್ಪ ಬೆಚ್ಚನೆ ನೀರಲ್ಲಿ ಒಂದು 10 ನಿಮಿಷ ಕೈಯನ್ನು ಅದ್ದಿಟ್ಕೊಂಡು ಮಾಡಿದರೆ ನಮ್ಮ ಕೈಯೆಲ್ಲ ಸಾಫ್ಟ್ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಈಸಿ ಆಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ತಾ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ. ಸೊ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಈಗಾಗಲೇ ನಾನು ಅಗ್ನಿಸುರಭಿ ಮುದ್ರೆ ಅಂದರೆ ಸುರಭಿ ಮುದ್ರೆ ಹೇಳ್ಕೊಟ್ಟಿದ್ದೀನಿ. ಸೊ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್, ಅಸಿಡಿಟಿ ಅಂಥದಕ್ಕೆಲ್ಲ ಹೆಲ್ಪ್ ಆಗುವಂಥದ್ದು. ಸೊ ಇದು ಅಗ್ನಿಸುರಭಿ ಮುದ್ರೆ, ಅದು ನಾನು ಹೇಳ್ಕೊಟ್ಟಿರೋವಂಥದ್ದು. ಇದು ಶೂನ್ಯ ಸುರಭಿ ಮುದ್ರೆ ಅಥವಾ ಆಕಾಶ ಸುರಭಿ ಮುದ್ರೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಇದಕ್ಕೆ ಎರಡು ಹೆಸರು ಉಂಟು. ಸೊ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಆಲ್ರೆಡಿನ ಕೈನ ಹೀಗಿದೆಯಲ್ಲ, ಎರಡು ಕೈನ ಹೀಗೆ ಮಾಡ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಈ ಕಿರುಬೆರಳಿದೆಯಲ್ಲ, ಇದು ಓಪನ್ ಮಾಡಿ ಆಪೋಸಿಟ್ ಕೈಗೆ ಅಂದರೆ ಬಲಗೈ ಕಿರುಬೆರಳನ್ನು ಎಡಕೈ ಉಂಗುರದ ಬೆರಳಿಗೆ ಟಚ್ ಮಾಡಿಸ್ಬೇಕು. ಹಾಗೆ ಎಡಕೈ ಉಂಗುರದ ಬೆರಳನ್ನು ಬಲಗೈ ಉಂಗುರದ ಬೆರಳಿಗೆ ಟಚ್ ಮಾಡಬೇಕು. ಹಾಗೆ ಈ ತೋರ್ಬೆರಳಿದೆಯಲ್ಲ, ಅದನ್ನು ಹಿಂಗೆ ಓಪನ್ ಮಾಡಿ ಬಲಗೈ ತೋರ್ಬೆರಳನ್ನು ಎಡಗೈ ಮಧ್ಯೆ ಬೆರಳಿ ಟಚ್ ಮಾಡಬೇಕು ಟಿಪ್ಪಿಗೆ. ಹಾಗೆ ಇದು ಎಡಗೈ ತೋರ್ಬೆರಳನ್ನು ಬಲಗೈ ಮಧ್ಯೆ ಬೆರಳಿಗೆ ಟಚ್ ಮಾಡಬೇಕು. ಸೊ ಹೀಗೆ ಬರುತ್ತೆ ನೋಡಿ, ಸ್ವಲ್ಪ ಕಷ್ಟನೇ, ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲ ನೋಡಿ. ಹಾಗೆ ಈ ಹೆಬ್ಬೆರಳಿದೆ ನೋಡಿ, ಈ ಮಧ್ಯದ್ದು ಕೆಳಗಿನ ಬೆರಳಿನ ಕೆಳಗೆರೆ ಇದೆಯಲ್ಲ, ಇಲ್ಲಿ ಟಚ್ ಮಾಡಬೇಕು. ಸೊ ಹೀಗೆ ಹೀಗೆ ಟಚ್ ಮಾಡಬೇಕು. ಇದನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ, ಉತ್ತರಾಭಿಮುಖವಾಗಿ ಕೂತ್ಕೊಬೇಕು ಇಲ್ಲ ಪೂರ್ವಕ್ಕೆ ಮುಖವಾಗಿ ಕೂತ್ಕೊಂಡು ಮಾಡಬೇಕು, ಆ ರೆಸ್ಟ್ರಿಕ್ಷನ್ಸ್ ಇದೆ. ಹಾಗೆ ಇದನ್ನು ಮಾಡಬೇಕಾದ್ರೆ ಆದಷ್ಟು ಮುದ್ರೆಗಳು ಮಾಡಬೇಕಾದ್ರೆ ನೈಲ್ಸ ಕಟ್ ಮಾಡಿರಿ. ಹಾಗೆ ನೈಲ್ಸಿಗೆ ನೈಲ್ ಪಾಲಿಷ್ ಎಲ್ಲ ಮಾಡೋದಲ್ಲ ಇದ್ದರೆ ಸ್ವಲ್ಪ ಬೇಗ ಆ್ಯಕ್ಟ್ ಆಗುವಂಥದ್ದು. ಸೊ ಇದನ್ನು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಮಾಡ್ತಾ ಬಂದು 10 ರಿಂದ 15 ನಿಮಿಷ ದಿವಸ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಲೆವೆಲ್ ಹೆಚ್ಚಾಗಿ ನಮ್ಮ ಆರೋಗ್ಯಕ್ಕೆ ನಮ್ಮ ವೀಕ್ನೆಸ್ಸು ಸಹ ಸರಿ ಮಾಡುತ್ತೆ. ಹಾಗೆ ಓವರ್ ಈಟಿಂಗ್, ಲ್ಯಾಕ್ ಆಫ್ ಈಟಿಂಗ್, ಆಮೇಲೆ ನಮ್ಮ ಬಾಡಿ ಹೀಟ್ನ ಬ್ಯಾಲೆನ್ಸ್ ಮಾಡೋದು, ಹಾಗೆ ನಮ್ಮ ವರ್ಟಿಗೋ ಪ್ರಾಬ್ಲಮ್ನು ಸರಿ ಮಾಡುತ್ತೆ.
ಹಾಗೆ ರಫ್ನೆಸ್ ಆಫ್ ವಾಯ್ಸ್ನು ಸರಿ ಮಾಡುತ್ತೆ, ಆಮೇಲೆ ಕಿವಿ ಸಂಬಂಧಪಟ್ಟಂಥ ದೋಷನೂ ಸರಿ ಮಾಡುತ್ತೆ. ಒಂದು ರೀತಿ ವರ ಅಂತಲೇ ಹೇಳ್ಬೋದು ಈ ಮುದ್ರೆನ. ಇದರಿಂದ ಉಪಯೋಗ ಮಾತ್ರ ತುಂಬ ಇದೆ. ಸೊ ಈ ರೀತಿ ಇದನ್ನು ಪೂರ್ವಾಭಿಮುಖವಾಗಿ ತೋರಿಸ್ತೀನಿ ನೋಡಿ. ಮತ್ತೊಂದು ಸರಿ ಇನ್ನೊಂದು ಆ್ಯಂಗಲ್ನ ತೋರಿಸ್ಕೊಡ್ತೇನೆ. ಸೊ ಇದು ಹೀಗೆ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಸೊ ಫ್ರಂಟಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಹೀಗೆ ಕೈ ಇರುತ್ತಲ್ಲ, ಹೀಗೆ ಕ್ಲಾಸ್ಪ್ ಮಾಡಿ ಉಂಗುರದ ಬೆರಳು ಹಿಂಗೆ ಬಿಚ್ಚಿಕೊಂಡು, ಈ ಬಲಕೈ ಉಂಗುರದ ಬೆರಳಿದೆಯಲ್ಲ ಅದಕ್ಕೆ ಈ ಕಿರುಬೆರಳಿನ ಎಡಗೈನ ಕಿರುಬೆರಳನ್ನು ಟಚ್ ಮಾಡಿಸ್ಬೇಕು. ಎಡಗೈ ಬಲಗೈ ಕಿರುಬೆರಳನ್ನು ಬಲಗೈ ಬಲಗೈನ ಬೆರಳನ್ನು ಎಡಗೈ ಉಂಗುರದ ಬೆರಳಿಗೆ ಇಲ್ಲಿ ಟಚ್ ಮಾಡಬೇಕು. ಹಾಗೆ ಈ ತೋರ್ ಬೆರಳನ್ನು ಎಕ್ಸ್ಪ್ಯಾಂಡ್ ಮಾಡಿ ಬಲಗೈ ಬಲಗೈ ಮಧ್ಯ ಬೆರಳಿಗೆ ಎಡಗೈ ತೋರ್ ಬೆರಳು ಟಚ್ ಮಾಡಬೇಕು. ಎಡಗೈ ಮಧ್ಯ ಬೆರಳಿಗೆ ಬಲಗೈ ತೋರ್ ಬೆರಳು ಟಚ್ ಮಾಡಬೇಕು. ಹೀಗೆ ಹಾಗೆ ಈ ಹೆಬ್ಬೆರಳಿದೆಯಲ್ಲ ಈ ಮಧ್ಯ ಬೆರಳಿದೆ ನೋಡಿ, ಮಧ್ಯ ಬೆರಳಿನ ಈ ಗೆರೆಗೆ ಟಚ್ ಮಾಡಬೇಕು. ಹೀಗೆ ಟಚ್ ಮಾಡಿ ಸ್ವಲ್ಪ ಕೈ ನೋವು ಬರುತ್ತೆ. 10 to 15 minutes ಮ್ಯಾಕ್ಸಿಮಮ್, ಮಿನಿಮಮ್ ಅಂದರೆ 10 minutes ಮಾಡಬೇಕು. ಸೊ ಈ ರೀತಿ ಬರುತ್ತೆ ಇದು ಮುದ್ರೆ. ಎಲ್ಲ ಆ್ಯಂಗಲ್ ತೋರಿಸ್ತೀನಿ ನೋಡಿ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ. ಹೀಗೆ ಕಾಣುತ್ತೆ ಇದು ಮುದ್ರೆ. ಸೊ ಈ ಮುದ್ರೆ ಮಾಡ್ಕೊಳ್ತಾ ಬಂದರೆ ನೀವು ಎಂಥ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನೂ ಸರಿ ಮಾಡುತ್ತೆ, ಹಾಗೆ ವೀಕ್ನೆಸ್ಸು ಸರಿ ಮಾಡುತ್ತೆ. ಒಂದು ರೀತಿ ವರ ಅಂತಲೇ ಹೇಳ್ಬೋದು ಇದು. ಇದು ಸುಮಾರು ಸಮಸ್ಯೆಗಳಿಗೆ ನಮಗೆ ಪರಿಹಾರ ಸಿಗುವಂಥದ್ದು. ಸೊ ಈ ಮುದ್ರೆ 10 to 15 minutes ಡೈಲಿ. ನಿಮಗೆ ಅಕಸ್ಮಾತ್ ಹೆಚ್ಚು ಮಾಡಬೇಕು ಅನಿಸಿದರೆ ಮಾರ್ನಿಂಗ್ 10 minutes ಅಥವಾ ಈವ್ನಿಂಗ್, ಹಾಗೆ ಈವ್ನಿಂಗ್ 10 minutes ಅಥವಾ 15 minutes ಮಾಡ್ಕೊಳ್ತಾ ಬನ್ನಿ. ಹಾಗೆ ಈ ಮುದ್ರೆ ಮಾಡಿದ ಮೇಲೆ ಕಂಪಲ್ಸರಿ ಪ್ರಾಣ ಮುದ್ರೆ ಮಾಡಲೇಬೇಕು. ಸೊ ಆ ಪ್ರಾಣ ಮುದ್ರೆ ಮಾಡೋದಾದರೆ 10 minutes ಅಥವಾ 15 minutes ಮಾಡಾದಮೇಲೆ ಇವು ಹೆಬ್ಬೆರಳು, ಉಂಗುರದ ಬೆರಳು, ಕಿರುಬೆರಳು ಈ ಮೂರು ಟಿಪ್ಸ್ನ ಹಿಟ್ ಟಚ್ ಮಾಡಬೇಕು. ಈ ಬೆರಳುಗಳು ನೇರವಾಗಿರಬೇಕು. ಸೊ ಈ ಮುದ್ರೆ ಇದನ್ನು 5 ನಿಮಿಷ ಮಾಡಬೇಕು. ಅದನ್ನು 15 minutes ಮಾಡಿದರೆ ಅಥವಾ 10 or 15 minutes ಅದು ನಿಮ್ಮ ಕೆಪ್ಯಾಸಿಟಿ ತಕ್ಕ ಹಾಗೆ ಮಾಡಿದರೆ ಇದನ್ನು 5 minutes ಮಾಡಬೇಕು. ಇದನ್ನು ಮಾಡ್ಕೊಳ್ತಾ ಬಂದರೆ ನಿಮ್ಮ ವೀಕ್ನೆಸ್ಸನ್ನು ಸರಿ ಮಾಡ್ಬೋದು, ಹಾಗೆ ನಾನು ಈ ಮೊದಲೇ ಹೇಳಿರುವಂಥ ಸಮಸ್ಯೆಗಳಿಂದ ಹೊರಬರ್ಬೋದು. ಸೊ ಆದಷ್ಟು ಇದು ಉತ್ತರಾಭಿಮುಖವಾಗಿ ಅಂದರೆ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತು, ಇಲ್ಲ ಪೂರ್ವಕ್ಕೆ ಉತ್ತರ ಮುಖ ಮಾಡ್ಕೊಂಡು ಕೂತು ಮಾಡುವಂಥದ್ದು. ಇದು ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಕೂತ್ಕೊಂಡು ಮಾಡೋ ಹಾಗಿಲ್ಲ. ಇದೊಂದು ರೆಸ್ಟ್ರಿಕ್ಷನ್ಸ್ ಉಂಟು ಇದಕ್ಕೆ. ಸೊ ಹಾಗಾಗಿ ಇದು ಪ್ರಾಣ ಮುದ್ರೆ ಅಂತ ಹೇಳಿ ಇದು. ಇದು ಕಂಪಲ್ಸರಿ. ಇದು ನಾವು ಹೀಗೆ ಮಾಡಿದಾಗ ಆ್ಯಕ್ಟಿವೇಟ್ ಆಗಿರುವಂಥ ನಮ್ಮಲ್ಲಿ ಇರೋ ನರನಾಡಿಗಳನ್ನೆಲ್ಲ ನಾವು ಈ ಮುದ್ರೆ ಮಾಡಿದಾಗ ಅದು ಶಾಂತ ಸ್ಥಿತಿಗೆ ತಂದುಬಿಟ್ಟು ಮತ್ತೆ ನಾರ್ಮಲ್ ನಮ್ಮ ಬಾಡಿನ ನಾರ್ಮಲ್ ಲೆವೆಲಿಗೆ ತರುತ್ತೆ. ಸೊ ಇದು ಮಾತ್ರ ಕಂಪಲ್ಸರಿ. ಸೊ ಇದನ್ನು ಮಾಡ್ಕೊತ ಬನ್ನಿ. ನೀವು ಎಂಥ ವೀಕ್ನೆಸ್ ಆಗಲಿ ಎಂಥದೇ ಆಗಲಿ ಸಹ ಅದರಿಂದ ಹೊರಬರ್ಬೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಸೊ ಹಾಗೆ ಇದರ ಹೆಲ್ಪನ್ನು ಮಾತ್ರ ತಗೊಳ್ಳಿ. ಸೊ ಇದು ನಾನು ಪಿಕ್ಚರಲ್ಲಿ ತೋರಿಸಿದ್ದೀನಿ, ನಾನು ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತೇಳಿ ಅನ್ನೋ ರೀಸನಿಗೆ. ಸೊ ಇದು ಶೂನ್ಯ ಸುರಭಿ ಮುದ್ರೆ. ಸೊ ಟೇಕ್ ದ ಹೆಲ್ಪ್ ಆಫ್ ದಿಸ್. ಥ್ಯಾಂಕ್ಸ್ ಫಾರ್